ನಮಸ್ಕಾರ ಆತ್ಮೀಯ ಅಭ್ಯರ್ಥಿಗಳಿ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು, ಅದು ಡಿಫೆನ್ಸ್ ಫೋರ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮುಳಲಿಗೆ ವತಿಯಿಂದ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ. ಹಾಗಾದರೆ ಇವತ್ತಿನ ವಿಶೇಷತೆ ಏನು, ಯಾವುದನ್ನು ಕಾಲ್ಪಾರು ಮಾಡಿದ್ದಾರೆ, ಅದು ಡಿಫೆನ್ಸ್ ಫೋರ್ಸ್ದಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಡಿಫೆನ್ಸ್ ವತಿಯಿಂದ ಆರ್ಮಿ ಆರ್ಡಿನೆನ್ಸ್ ಕಾರ್ಪ್ಸ್ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 23 ಅಕ್ಟೋಬರ್ 2022, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 12 ನವೆಂಬರ್ 2022. ಹುದ್ದೆ ಹೆಸರು AOC, ಮೆಟೀರಿಯಲ್ ಅಸಿಸ್ಟೆಂಟ್. ಟೋಟಲ್ ವೇಕೆನ್ಸಿ 419. ವಿದ್ಯಾರ್ಹತೆ: ಗ್ರ್ಯಾಜುಯೇಟ್ ಇನ್ ಎನಿ ಡಿಸಿಪ್ಲಿನ್ ಫ್ರಾಮ್ ಎನಿ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ನಲ್ಲಿ ಉತ್ತೀರ್ಣ ಹೊಂದಿರಬೇಕು. ಹಾಗಾದರೆ ಏಜ್ ಲಿಮಿಟ್: ಕನಿಷ್ಠ 18 ವರ್ಷ ಪೂರೈಸಿರಬೇಕು ಹಾಗೂ ಗರಿಷ್ಠ 25 ವರ್ಷದ ಒಳಗಡೆ ವಯಸ್ಸನ್ನು ಹೊಂದಿರಬೇಕು. ನಿಯಮಾನುಸಾರ SC ಮತ್ತು ST ಮತ್ತು OBC ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ಇರುವುದು. ಆಯ್ಕೆ ಪ್ರಕ್ರಿಯೆ: ಲಿಖಿತ ಪರೀಕ್ಷೆ ಮುಖಾಂತರ ಆಯ್ಕೆ ಮಾಡುತ್ತಾರೆ. ಪರೀಕ್ಷೆಯು 4 ವಿಭಾಗಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲನೆಯದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಅದರಲ್ಲಿ ಎರಡನೇದು ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ಮೂರನೇದು ಜನರಲ್ ಅವೇರ್ನೆಸ್, ನಾಲ್ಕನೇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರೆನ್ಸ್. ಒಟ್ಟಾರೆ 150 ಪ್ರಶ್ನೆಗಳಿಗೆ 150 ಅಂಕಗಳು ನಿಗದಿಪಡಿಸಿರುತ್ತಾರೆ. ಪರೀಕ್ಷೆ ಬರೆಯಲು ನಿಮಗೆ ಸಮಯ ಎಷ್ಟಿರ್ತದಪ್ಪ ಅಂದರೆ 2 ಗಂಟೆ ಪರೀಕ್ಷೆ ಬರೆಯಲು ಸಮಯ ಇರುತ್ತದೆ. ಮತ್ತು ನಿಮಗೆ ಇನ್ನೊಂದು ಏನು ಗೊತ್ತಿರಬೇಕಪ್ಪ ಅಂದರೆ, ಪ್ರತಿ ತಪ್ಪಾದ ಉತ್ತರಕ್ಕೆ 0.25 ಅಂಕಗಳನ್ನು ಕಡಿತಗೊಳಿಸುತ್ತಾರೆ. ಪರೀಕ್ಷಾ ಕೇಂದ್ರಗಳು ಎಲ್ಲೆಲ್ಲಿ ಬರ್ತಾವಪ್ಪ ಅಂದರೆ, ಆಸಾಮದ ನಾರಂಗಿ, ಆಮೇಲೆ ಜಮ್ಮು ಕಾಶ್ಮೀರದ ಜಿಂದಾ ಕುಂದ್ರಾ, ಆಮೇಲೆ ಮಧ್ಯಪ್ರದೇಶದ ಜಬ್ಬಲ್ಪುರ, ಆಮೇಲೆ ಮಹಾರಾಷ್ಟ್ರದ ಪುಣೆ, ಆಮೇಲೆ ಪಲ್ಗಾನ ಅಂದರೆ ಅದಕ್ಕೆ ವರ್ಧಾ ಅಂತೀವಿ, ಅದೇ ರೀತಿಯಾಗಿ ಪಂಜಾಬದ ಬಾಟಿಂಡಾ, ಪಠಾನಕೋಟ್, ಜಲಂಧರ್, ಆಮೇಲೆ ಉಂಚಿಬಸಿ, ಆಮೇಲೆ ಬಡೋಬಲ. ಅದೇ ರೀತಿಯಾಗಿ ರಾಜಸ್ಥಾನದಾಗ ಎಲ್ಲಿ ಬರ್ತದಪ್ಪ ಅಂದ್ರೆ, ಜೋಧ್ಪುರ, ಗಂಗಾನಗರ, ಆಮೇಲೆ ಕನ್ಸೇರಾ, ಆಮೇಲೆ ಭರತ್ಸೆನ ಅಲ್ಲಿ ಬರ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ತಮಿಳ್ನಾಡಿನಾಗ ಎಲ್ಲಿ ಬರ್ತದಪ್ಪ ಅಂದ್ರೆ ಔಡಿ, ಆಮೇಲೆ ತೆಲಂಗಾಣ ಸಿಕಂದರಾಬಾದ್ ಬರ್ತದೆ, ಆಮೇಲೆ ಪಶ್ಚಿಮ ಬಂಗಾಳದ ಸಿಲಿಗೇರಿ, ಪನ್ಗಡ. ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಆಗ್ರಾಮ, ಆಮೇಲೆ ಕಾನ್ಪುರ, ಅಲಹಾಬಾದ, ಇವಿಷ್ಟು ಪರೀಕ್ಷಾ ಕೇಂದ್ರಗಳು ಬರ್ತಾವೆ. ನೀವು ಅರ್ಜಿ ಸಲ್ಲಿಸಲು www.aocrecruitment.gov.in ಈ ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಈ ಉದ್ಯೋಗ ಮಾಹಿತಿಯ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತಕ್ಕಂಥ ಆ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಅರ್ಜಿಯನ್ನು ಸಲ್ಲಿಸಿ. ಆತ್ಮೀಯ ಭಾವಿ ಅಗ್ನಿವೀರರೇ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಆಫೀಷಿಯಲ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೇ ನಿಮ್ಮ ಸ್ನೇಹಿತರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಏಕೆಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂಥ ಡಿಫೆನ್ಸ್ ಫೋರ್ಸ್ಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿ ನೀವು 8ನೇ ತರಗತಿ ಮೇಲೆ ಇರ್ಬೋದು, 10ನೇ ತರಗತಿ ಮೇಲೆ ಇರ್ಬೋದು, PUC ಮೇಲೆ ಇರ್ಬೋದು, ಡಿಗ್ರಿ ಮೇಲೆ ಇರ್ಬೋದು, ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ನಾವು ಸಣ್ಣ ಲೆವೆಲ್ದಿಂದ ಆಫೀಸರ್ ಪೋಸ್ಟ್ಗಳಿಗೆ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೈ ಹಿಂದ್. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC,
ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.